ಇವತ್ತು ಗೈಸ್ ಈ ವಿಡಿಯೋದಲ್ಲಿ ನನಗೆ ವಿಡಿಯೋನ ಕರೆಕ್ಟಾಗಿ ಎಂಡ್ ಮಾಡೋದು, ಎಸ್ಪೆಷಲಿ ಆಡಿಯೋನ ಹೆಂಗೆ ಎಂಡ್ ಮಾಡೋದು, ಸ್ಮೂತಾಗಿ ಎಂಡ್ ಆಗುತ್ತಲ್ಲ ಈ ಥರ ಎಫೆಕ್ಟ್ನ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ನೋಡ್ಬೋದು ನೀವು, ಪಟ್ ಅಂತ ರ್ಯಾಂಡಮಾಗಿ ಕಟ್ ಆಗ್ತಾ ಇದೆ ಆಡಿಯೋ. ಅದು ಸ್ಮೂತಾಗಿಲ್ಲ ಕಟ್ಟು. ಅವಳನ್ನು ಸ್ಮೂತಾಗಿ ಫೇಡ್ ಔಟ್ ಮಾಡಬೇಕಂದ್ರೆ ಸಿಂಪಲ್, ಎಫೆಕ್ಟ್ಸ್ ಪ್ಯಾನಲ್ಗೆ ಹೋಗಿ ಎಫೆಕ್ಟ್ಸ್ ಪ್ಯಾನಲಲ್ಲಿ ನೋಡ್ಬೋದು ಆಡಿಯೋ ಟ್ರಾನ್ಸಿಷನ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಅದರೊಳಗೆ ನೋಡ್ಬೋದು ಕ್ರಾಸ್ ಫೇಡ್ ಅಂತ ಒಂದು ಫೋಲ್ಡರ್ ಇದೆಯಲ್ಲ, ಅದ್ರ ಒಳಗೆ ಕ್ಲಿಕ್ ಮಾಡಿದ್ರೆ ಮೂರು ಎಫೆಕ್ಟ್ ಇದೆ, ಕಾನ್ಸ್ಟೆಂಟ್ ಗೇನ್, ಕಾನ್ಸ್ಟೆಂಟ್ ಪವರ್, ಎಕ್ಸ್ಪೊನೆನ್ಷಿಯಲ್ ಫೇಡ್ ಅಂತ. ಇದರಲ್ಲಿ ಲಾಸ್ಟ್ ಒನ್ ಎಕ್ಸ್ಪೊನೆನ್ಷಿಯಲ್ ಫೇಡ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಆಡಿಯೋ ಎಲ್ಲಿದೆ ಅಲ್ಲಿ ಡ್ರಾಪ್ ಮಾಡಿ, ತುದಿಗೆ ಡ್ರಾಪ್ ಮಾಡಿಬಿಟ್ಟು ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ. ಇಲ್ಲಿ ಹೋಗ್ಬಿಟ್ಟು ಎಫೆಕ್ಟ್ನ ಸ್ವಲ್ಪ ಜಾಸ್ತಿ ಮಾಡಿ, ಲೆಫ್ಟ್ಗೆ ಎಳಿತೀನಿ ಇವಾಗ ನೋಡಿ ನೀವು. ಎಸ್, ಕರೆಕ್ಟಾಗಿ ಮ್ಯೂಸಿಕ್ ಫೇಡ್ ಆಗ್ತಾ ಇದೆ. ಇದೇ ರೀತಿ ನೀವು ಮ್ಯೂಸಿಕ್ ಸ್ಟಾರ್ಟ್ ಆಗೋವಾಗ ಕಮ್ಮಿ ವಾಯ್ಸಿಂದ ಜಾಸ್ತಿ ಅಂದರೆ ಫೇಡ್ ಇನ್ ಆಗಬೇಕಂದ್ರೆ ಸಿಂಪಲ್, ಕಾನ್ಸ್ಟೆಂಟ್ ಗೇನ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿ ಬಿಗಿನಿಂಗ್ ಡ್ರಾಪ್ ಮಾಡಿ, ಸ್ವಲ್ಪ ಝೂಮ್ ಇನ್ ಮಾಡ್ತೀನಿ, ಸ್ವಲ್ಪ ಎಫೆಕ್ಟ್ನ ಜಾಸ್ತಿ ಮಾಡಿ. ಈ ಎಫೆಕ್ಟ್ ಏನಿದೆ ಆ ತುದಿಗೆ ಹೋದರೆ ಅದೊಂದು ರೆಡ್ ಕಲರ್ ಐಕಾನ್ ಕ್ರಿಯೇಟ್ ಆಗುತ್ತಲ್ಲ, ಇದನ್ನು ಕ್ಲಿಕ್ ಮಾಡಿ ರೈಟಿಗೆ ಡ್ರ್ಯಾಗ್ ಮಾಡಿ. ಇನ್ ಕೇಸ್ ನಿಮಗೆ ಆಡಿಯೋ ಫೇಡ್ ಆಗಬೇಕಂದ್ರೆ ಎಕ್ಸ್ಪೊನೆನ್ಷಿಯಲ್ ಫೇಡ್ ಅಂತ ಏನಿದೆ ಅದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಳ್ಳಿ ಆಡಿಯೋ ಎಂಡಲ್ಲಿ, ಅಥವಾ ಕಮ್ಮಿಯಿಂದ ಜಾಸ್ತಿ ಆಗಬೇಕಂದ್ರೆ ಕಾನ್ಸ್ಟೆಂಟ್ ಗೇನ್ ಅಂತ ಏನಿದೆ ಅದನ್ನು ಬಿಗಿನಿಂಗ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಳ್ಳಿ. ಇನ್ಸ್ಟೆಡ್ ಆಫ್ ಪಟ್ ಅಂತ ಕಟ್ ಮಾಡೋದಕ್ಕಿಂತ ಈ ಎಫೆಕ್ಟ್ನ ಕೊಟ್ಬಿಟ್ಟು ಆಡಿಯೋ ಎಂಡಲ್ಲಿ ನೀಟಾಗಿ ವಿಡಿಯೋನ ಎಂಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಲಾಸ್ಟ್ ವಿಡಿಯೋ ಅಂಡ್ 2 ಮಿನಿಟ್ಸ್ ಪೀಸ್.